ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥವರು ಅವರು ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಕಾನ್ಸ್ಟಿಟ್ಯೂನ್ಸಿಗಳನ್ನು ಹುಡುಕ್ತಾ ಇರ್ತಕ್ಕಂಥವ್ರು ನಿಜಕ್ಕೂ ಒಂಥರ ಶೋಚನೀಯ. ಮಕ್ಕಳಿಗೊಂಥರ ಜನಕ್ಕೂ ಒಂಥರ ಇದ್ರ ಬಗ್ಗೆ ಏನಪ್ಪ ಇವರು ಈ ಚಾಮುಂಡೇಶ್ವರಿ ಕ್ಷೇತ್ರ ಅವರು ಅವ್ರು ಮುಖ್ಯಮಂತ್ರಿಗಳಾಗಿ ರಾಜ್ಯದಲ್ಲಿದ್ದು ಆ ಕ್ಷೇತ್ರದಲ್ಲೇ ಅವ್ರು ಗೆಲ್ಲಕ್ಕಾಗಿಲ್ಲ. ಬಾದಾಮಿಗೆ ಹೋದರು, ಬಾದಾಮಿಯಲ್ಲೂ ಏನೂ ಕೆಲಸ ಮಾಡಿಲ್ಲ. ಅಲ್ಲಿ ಜನಗಳು ನಿರುತ್ಸಾಹ ಇವರು ವಿಷಯದಲ್ಲಿ. ಏನೋ ಮುಖ್ಯಮಂತ್ರಿಗಳಾಗಿದ್ದಂಥವ್ರು ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಏನೇನೋ ಕೆಲಸ ಮಾಡ್ತಾರೆ ಅಂತೇಳಿ ಆಸೆಗಳು ಇಟ್ಕೊಂಡು ಬಾದಾಮಿಯಲ್ಲೂ ಗೆಲ್ಲಿಸ್ಕೊಟ್ರು. ಅದು ಕಡಿಮೆ ಮತಗಳು, 1300 ಓಟಲ್ಲಿ. ಈಗ ಏನು ಸಿದ್ದರಾಮಯ್ಯವ್ರು ಕೋಲಾರಕ್ಕೆ ಬಂದಿದ್ದರು, ಇನ್ನೂ 10 ಸಲ ಬರಲಿ 50 ಸಲ ಬರಲಿ ಅವ್ರನ್ನ ನೋಡಿ ಭಯ ಬೀಳೋಂಥ ಜನ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಯಾರೂ ಇಲ್ಲ. 100% ಅವ್ರನ್ನ ಸೋಲಿಸಿ ಮನೆಗೆ ಕಳಿಸೋದಂತೂ 100% ನಿಜ. ಅವರಲ್ಲೇ ಪಕ್ಷದಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು, ಒಳಜಗಳು ಇವೆಲ್ಲ ಏನೇನಿದ್ದಾವೆ. ಮತ್ತು ಬಾದಾಮಿಯಲ್ಲಿ ಅವರು ಏನು ಕೆಲಸಗಳು ಮಾಡಿದ್ದಾರೆ, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡಿದ್ದಾರೆ, ವರ್ಣಾದಲ್ಲಿ ಏನು ಕೆಲಸ ಮಾಡಿದ್ದಾರೆ, ಯಾವ ರೀತಿ ಕೆಲಸ ಮಾಡಿದ್ದಾರೆ, ಇದನ್ನೆಲ್ಲ ರಾಜ್ಯದ ಜನತೆಗೆ ಗೊತ್ತಿರ್ತಕ್ಕಂಥ ಇರೋದರಿಂದ ಅವ್ರಿಗೆ ಏನೇ ಪೇಪರ್ಲಾಗಿ ಹಾಕಿದ್ರು ಇಲ್ಲಿ ಯಾರೋ ಕೆಲವರು ಲೀಡರ್ಗಳು ನಾವು ಸೋತೀರಿ ಅಂತೇಳಿ MLAಗಳು ಇವರು ಸಿದ್ದರಾಮಯ್ಯವ್ರು ಬಂದರೆ ಗೆದ್ದುಬಿಡ್ತೀರಿ ನಾವೆಲ್ಲ ಅಂತೇಳಿ ಅವ್ರನ್ನ ಕರ್ಸ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನೆನ್ನೆ ನೋಡಿದ್ದೀರಿ, ಒಂದು ಬೇಡ ಬಂದೇ ಇಲ್ಲ, KGF ಶಾಸಕರು ಬಂದಿರಲಿಲ್ಲ, MP ಅವರು ಬಂದಿರಲಿಲ್ಲ. ಮತ್ತು ಇಲ್ಲಿ ಮೊದಲನೇದಾಗಿ ಮುಳಬಾಗಲ ಪುತ್ತೂರು ಮಂದಿಯವರಿಗೆ ಇವರೆಲ್ಲರೂ ಸೇರಿ ಈ ಬಣ ಏನಿತ್ತು ಇವ್ರ ಟೀಮು ನಿನ್ನೆ ಸಿದ್ದರಾಮಯ್ಯವ್ರನ್ನ ಕರ್ಕೊಂಬಂದಿದ್ದ ಟೀಮು ಪುತ್ತೂರು ಮಂದಿಯವ್ರ ಕೈನಲ್ಲಿ ನೀನು ಕೋಲಾರ ಅಭ್ಯರ್ಥಿ, ನೀನು ಕೋಲಾರ ಅಭ್ಯರ್ಥಿ ಅಂತೇಳಿ ಹೇಳಿ ಮೋಸ ಮಾಡಿರ್ತಕ್ಕಂಥವ್ರು ಜನತೆಗೆ ಗೊತ್ತಿರ್ತಕ್ಕಂಥ ವಿಷಯ. ಅವರೂ ನಿನ್ನೆ ಬಂದಿಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರವರು ಬೇಳೆಕಾಳು ಬೇಯಿಸ್ಕೊಳ್ಳೋದಕ್ಕೋಸ್ಕರ ಇವ್ರನ್ನ ಕರ್ಕೊಂಬಂದು ಇಲ್ಲಿ ಕ್ಷೇತ್ರದಲ್ಲಿ 10 ರೌಂಡಲ್ಲ 20 ರೌಂಡ್ ಆಗಲಿ ಅವರೇನು ಸಿಟಿ ಬೆಟ್ಟಕ್ಕೆ ಹೋಗಿದ್ದಾರೆ. ಸಿಟಿ ಬೆಟ್ಟ ಡೆವಲಪ್ಮೆಂಟ್ ಮಾಡೋಕ್ಕೆ ಹಣ ತಂದಿರೋದು ನಾವೇ, ನಮ್ಮ ಸರ್ಕಾರದಲ್ಲಿ ಹಣ ತಂದು ಹತ್ತಿರ $3,000,000 ಜೊತೆಗೆ ನಿನ್ನೆ ಇದ್ದಂಥ ಮಹಾನುಭಾವರುಗಳು ಒಂದಷ್ಟು ಜನ ನಾನು ನೋಡಿದ್ದೀನಿ. ಅದರಲ್ಲಿ ಶಂಕರ್ ಅವರ ರಾಜಕೀಯ ಪರಿಸ್ಥಿತಿ ಯಾವ ರೀತಿ ಮಾಡಿದರು ಇವೆಲ್ಲ ಗೊತ್ತಿರತಕ್ಕಂಥ ವಿಷಯಗಳು. ನಾವು ಕಾಂಗ್ರೆಸ್ಸಲ್ಲಿ 15-16 ವರ್ಷ ಇದ್ದಿದ್ದರಿಂದ ಅವ್ರದೆಲ್ಲ ವಿಷಯಗಳು ನಮ್ಗೆ ಗೊತ್ತಿರೋದ್ರಿಂದ ನಮ್ಮ ಹತ್ರ ಇನ್ನೂ ಬೇಕಾದಷ್ಟು ವಿಷಯಗಳು